ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ರೆಸಿಪಿ, ಮದುವೆ ಮನೆಯಲ್ಲಿ ಮಾಡೋ ರೀತಿಯಲ್ಲಿ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಉದ್ರುದ್ರಾಗೆ ಹಾಗೆ ರುಚಿಯಾಗಿ ಅದೇ ರುಚಿಯಲ್ಲಿ ಮದುವೆ ಮನೆಯಲ್ಲಿ ಮಾಡುವಂಥ ರುಚಿಯಲ್ಲಿ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಖಂಡಿತ ಮದುವೆ ಮನೆಯಲ್ಲಿ ತಿಂದಿರೋವಂಥ ಟೇಸ್ಟ್ ಕೂಡ ನಿಮ್ಮ ಮನೆಯಲ್ಲಿ ಬರುತ್ತೆ. ಹಾಗಿದ್ರೆ ಇದಕ್ಕೆ ಏನೇನು ಹಾಕಬೇಕು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈಗ ಗೋಧಿ ಶಾವಿಗೆನ ಹಾಕೋತಾ ಇದ್ದೀನಿ. ಗೋಧಿ ಶಾವಿಗೆ ಅನಿಲ್ ಶಾವಿಗೆ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅಂತ ನೋಡ್ಕೊಂಬಿಟ್ಟು, ನಿಮಗೆ ಎಷ್ಟು ಜನಕ್ಕೆ ಬೇಕು ಅಂತ ನೀವು ಕ್ವಾಂಟಿಟಿನ ಒಂದು ಲೆಕ್ಕ ಹಾಕ್ಕೊಂಬಿಟ್ಟು ಇದನ್ನು ಮಾಡ್ಕೋಬೇಕಾಗತ್ತೆ. ಎಕ್ಸಾಕ್ಟಾಗಿ ನಾನಿಲ್ಲಿ ಮಾಡ್ತಿರೋದು ಒಂದು 3-4 ಜನಕ್ಕೆ ಆಗತ್ತೆ. ನೀರಲ್ಲಿ ಶಾವಿಗೆನೆಲ್ಲ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ, ಉದ್ರುದ್ರಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇದನ್ನು ಭಾಳ ಹೊತ್ತು ಇದರಲ್ಲಿ ಕುದಿಯೋದು ಏನೂ ಬೇಕಾಗೋದಿಲ್ಲ. ಒಂದು 2-3 ನಿಮಿಷದಲ್ಲಿ ಇದು ಬೆಂದೋಗ್ಬಿಡತ್ತೆ. ಈ ಥರ ಕ್ಲೀನಾಗಿ ಬೇಯಿಸ್ಕೊಂಡಾದಮೇಲೆ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇದಾಗೋಗುತ್ತೆ. ಗೋಧಿ ಶಾವಿಗೆ ಆಗಿರೋದ್ರಿಂದ ಇದನ್ನು ಒಂದ್ಸತಿ ಚೆಕ್ ಮಾಡ್ಕೊಂಬಿಟ್ಟು ಇದು ಬೆಂದಿದೆ ಅಂದ ತಕ್ಷಣವೇ ಇದನ್ನು ಒಂದು ತೂತ್ ಬಟ್ಲಿಗೆ ಅಥವಾ ಸ್ಟ್ರೈನರ್ಗೆ ಹಾಕ್ಕೊಂಬಿಟ್ಟು ಬಿಸಿ ನೀರಿಂದ ಇದನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಎಲ್ಲ ಶಾವಿಗೆನೂ ಸ್ಟ್ರೈನ್ ಮಾಡ್ಕೊಂಡಿದ್ದಾದಮೇಲೆ ಅದು ಅಂಟ್ಕೋಬಾರ್ದು, ಬಿಸಿಯಾಗಿದ್ದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತಣ್ಣೀರನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕಾಗತ್ತೆ. ತಣ್ಣೀರನ್ನ ಹಾಕ್ಕೊಳ್ಳೋದ್ರಿಂದ ಇದು ಕೂಲಾಗಿ ಆ ಹಿಟ್ಟು ಇರೋದಿಲ್ಲ, ಹಾಗೆ ಎಲ್ಲದಕ್ಕೂ ಅಂಟ್ಕೊಳ್ಳೋದಿಲ್ಲ. ಇದಿಷ್ಟು ಆದಮೇಲೆ ಈ ಶಾವಿಗೆ ಬೇಯಿಸ್ಕೊಂಡಿದ್ದು ಎಲ್ಲ ರೆಡಿಯಾಗತ್ತೆ, ಬೇಗನೆ ಆಗೋಗುತ್ತೆ ಈ ಶಾವಿಗೆ ಬೇಯಿಸ್ಕೊಳ್ಳೋದು ಕೂಡ. ಸೊ ಇದನ್ನು ಬೇಯಿಸ್ಕೊಂಡಿದ್ದಾದರೆ ಇದು ರೆಡಿಯಾಗತ್ತೆ. ಈಗ ಶಾವಿಗೆ ಬಾತ್ಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಬಿಟ್ಟು ಅದು ಚಟಪಟ ಆದಮೇಲೆ ಅದಕ್ಕೆ 1 ಟೀಸ್ಪೂನಷ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಅದಕ್ಕೆ ಈಗ ನಾನು ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಬಿಟ್ಟು ಅದರ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 6-7 ಗೋಡಂಬಿಗಳನ್ನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರೋ ಅಂತ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 1/2 ಕಪ್ಪಷ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಬಾತು. ಹಾಗೆ ಒಂದು 1/2 ಕಪ್ಪಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕ್ಯಾಪ್ಸಿಕಮ್ಮು ಹಾಗೆ ಬಟಾಣಿ, ಹಸಿ ಬಟಾಣಿ, ಅದರಲ್ಲೂ ಇದಕ್ಕೆ ಒಣ ಬಟಾಣಿ ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಸಿ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮದುವೆ ಮನೆಯಲ್ಲಂತೂ ಇದನ್ನು ಕಂಪಲ್ಸರಿಯಾಗಿ ಹಾಕಿರ್ತಾರೆ. ಹಾಗೆ ಇದು ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕ್ಯಾಪ್ಸಿಕಮ್ಮು ಎಲ್ಲ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು 2 ನಿಮಿಷದಷ್ಟು ಇದನ್ನು ಲಿಡ್ ಮುಚ್ಕೊಂಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ, ಹಾಗೆ ಇದಕ್ಕೆ ಎಕ್ಸ್ಟ್ರಾ ನಿಂಬೆಹಣ್ಣು ಏನೋ ಹಿಂಡ್ಕೊಳ್ಳೋ ಅಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿನ ಈಗ ಹಾಕೋತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು 2-3 ಏಲಕ್ಕಿ ಚೂರುಗಳನ್ನ ಹಾಕೋತಾ ಇದ್ದೀನಿ. ಇದನ್ನು ಪೌಡರ್ ಮಾಡ್ಕೋಬಾರ್ದು, ಹಾಗೆ ಹಾಕ್ಕೋಬೇಕು ಮಧ್ಯ ಮಧ್ಯದಲ್ಲಿ. ಅದರ ಫ್ಲೇವರು ತುಂಬಾ ಚೆನ್ನಾಗಿ ಕೊಡುತ್ತೆ. ನಿಮಗೆ ಟೇಸ್ಟ್ ಏನೋ ವ್ಯತ್ಯಾಸ ಇದೆ ಮದುವೆ ಮನೆಗಳಲ್ಲಿ ಅಂದರೆ ಇದನ್ನು ಕಂಪಲ್ಸರಿಯಾಗಿ ಹಾಕಿರ್ತಾರೆ, ಏಲಕ್ಕಿ ಚೂರುಗಳನ್ನ ಹಾಕೋಬೇಕಾಗತ್ತೆ. ಇದಿಷ್ಟು ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ
ಈಗ ಒಗ್ಗರಣೆ ರೆಡಿಯಾಗತ್ತೆ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಶಾವಿಗೆ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ ಮೇಲಿದ್ದಾಗ ಶಾವಿಗೆ ಹಾಕೋಬಾರ್ದು. ಇದಕ್ಕೆ ಈಗ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಶಾವಿಗೆನ ಬೇಯಿಸಿಟ್ಕೊಂಡಿರೋ ಅಂಥ ಶಾವಿಗೆನ ಹಾಕೋತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ಎಲ್ಲ ಶಾವಿಗೆನೂ ಹಾಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಉಪ್ಪನ್ನ ಹಾಕೊಂಡ್ಬಿಟ್ಟು ನಿಧಾನವಾಗಿ ಶಾವಿಗೆ ಎಲ್ಲ ಮುರಿದೇ ಇರೋ ಥರ ಎರಡು ಸೌಟ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಗ್ಗರಣೆ ಜೊತೆಗೆ ಶಾವಿಗೆನ ಎಲ್ಲದನ್ನು ಜೊತೆಗೆ ಕ್ಲೀನಾಗಿ ಕಲಸ್ಬೇಕಾಗತ್ತೆ. ನೀವು ಒಲೆ ಮೇಲೆ ಅಥವಾ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನು ಶಾವಿಗೆ ಹಾಕೊಂಡು ಕಲಸ್ಕೋತೀನಿ ಅಂದರೆ ಹೀಟ್ ಜಾಸ್ತಿ ಆಗತ್ತೆ, ಹಾಗೆ ಈ ಶಾವಿಗೆ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಆದ್ದರಿಂದ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಪ್ಯಾನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಮಿಕ್ಸ್ ಆಗುತ್ತೆ, ಹಾಗೆ ಉದುರುದ್ರಾಕಿ ನಿಮ್ಮ ಶಾವಿಗೆ ಬಾತು ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಹಾಗೆ ಲಾಸ್ಟಲ್ಲಿ ಇದಕ್ಕೆ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದ ಹಾಗೆ ಮದುವೆ ಮನೆ ಶೈಲಿಯ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಸಖತ್ತಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಭಾಳ ಎಫರ್ಟ್ ಹಾಕ್ದಲೇ ಎಷ್ಟು ಈಸಿಯಾಗಿ ಮದುವೆ ಮನೆ ಸ್ಟೈಲ್ನಲ್ಲಿ ಮಾಡುವಂಥ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತು ಎಷ್ಟು ಈಸಿಯಾಗಿ ನಿಮ್ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಅಂತ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಟೇಸ್ಟ್ ಬೇಕು ಅಂದರೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಹೀಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.